Hello guys, this is Chowa Chowa. Welcome to my channel Chowa's Vlog. Ivattu manelle yav tara ondu party pop up annu ready madabodu anta nodona nera video ke. Okay guys, nanu 25 cm idu ondu 3 inch pipe tagondiddini. Adara ondu tudige ade same 3 inch idu ondu MTA ಅನ್ನು ತಗೊಂಡು ಈ ತರ ಕನೆಕ್ಟ್ ಮಾಡಿಬಿಟ್ಟು ಇನ್ನೊಂದು ತುದಿಗೆ 1.5 ಇಂಚಿಗೆ ರಿಡ್ಯೂಸರ್ 3 ರಿಂದ 1.5 ಇಂಚಿಗೆ ರಿಡ್ಯೂಸರ್ ಕನೆಕ್ಟ್ ಮಾಡಿ ಈ ತರ ಟೈಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಥ್ರೆಡೆಡ್ ಎಂಡ್ ಕ್ಯಾಪ್ ತಗೊಂಡು ಅದಕ್ಕೆ ಕರೆಕ್ಟ್ ಆಗಿ ಒಂದು ಹೋಲ್ ಮಾಡಿದ್ದೀನಿ. ಈ ಲೈಟರ್ ಇದೆಯಲ್ವಾ, ಈ ಲೈಟರ್ ಅದಕ್ಕೆ ಪರ್ಫೆಕ್ಟ್ ಆಗಿ ಫಿಟ್ ಆಗಬೇಕು. ಆ ತರ ಒಂದು ನಾನು ಹೋಲ್ ಮಾಡಿದ್ದೀನಿ. ನಿಮಗೆ ಯಾವುದಾದ್ರು ಹೆಲ್ಪ್ ಬೇಕಾದ್ರೆ ತಗೊಂಡು ಹೋಲ್ ಮಾಡ್ಬೋದು, ಡ್ರಿಲ್ಲರ್ ಮಿಷಿನಲ್ಲಿ ಹೋಲ್ ಮಾಡ್ಬೋದು, ಇಲ್ಲಾದ್ರೆ ಬಿಸಿ ಮಾಡಿಬಿಟ್ಟು ಹೋಲ್ ಮಾಡ್ಬೋದು. ಬಟ್ ಅದೇ ಸೈಜಿಗೆ ಇರಬೇಕು. ನೆಕ್ಸ್ಟ್ ನಾನೊಂದು ಎಮ್ ಸಿಲ್ ಪೀಸ್ ತಗೊಂಡು ಎಮ್ ಸಿಲ್ ಅನ್ನು ಕರೆಕ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಏರ್ ಟೈಟ್ ಬರೋ ಥರ ಕರೆಕ್ಟಾಗಿ ಅದಕ್ಕೆ ಅದರ ಎಂಡಿಗೆ ಕರೆಕ್ಟಾಗಿ ಸೀಲ್ ಮಾಡ್ಕೊಂಡಿದ್ದೀನಿ. ಯಾಕೆಂತಂದರೆ ಏರ್ ಟೈಟ್ ಆಗಿರಬೇಕು. ಯಾವ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಏರ್ ಹೊರಗಡೆ ಹೋಗಬಾರ್ದು. ಅದಕ್ಕೆ ಕರೆಕ್ಟಾಗಿ ಇದು ಕರೆಕ್ಟಾಗಿ ಚೆನ್ನಾಗಿ ಸೀಲ್ ಮಾಡಿದ್ದೀನಿ. ಇನ್ನು ಇದು ಡ್ರೈ ಆಗಿ ಬರೋಕ್ಕೆ 20 ಮಿನಿಟ್ಸ್ ಟೈಮ್ ತಗೊಳ್ಳುತ್ತೆ. ನೋಡಿದ್ರಲ್ಲ, ಈ ಥರ ಚೆನ್ನಾಗಿ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿರಬೇಕು. ಮತ್ತು ಅದು ಒಣಗಿದ ನಂತರ ಯಾವುದೇ ಕಾರಣಕ್ಕೂ ಶೇಕ್ ಆಗೋದಿಲ್ಲ. ಈ 20 ಮಿನಿಟ್ಸ್ ಟೈಮ್ ಗ್ಯಾಪಲ್ಲಿ ನಾವು ರ್ಯಾಪರ್ ಇದೆಯಲ್ಲ, ಗಿಫ್ಟ್ ಪ್ಯಾಕ್ ಮಾಡೋ ರ್ಯಾಪರ್, ಆ ರ್ಯಾಪರನ್ನು ಸಣ್ಣ ಸಣ್ಣಕ್ಕೆ ಪೀಸ್ ಮಾಡಬೇಕು. ಸಣ್ಣ ಸಣ್ಣಕ್ಕೆ ಪೀಸ್ ಮಾಡೋದು ಯಾಕೆಂದರೆ ನಾವೀಗ ಈ ಪಾಪಪ್ಪನ್ನು ಇದು ಮಾಡಬೇಕಾದ್ರೆ, ಫೈರ್ ಮಾಡಬೇಕಾದ್ರೆ ಈ ಫುಲ್ ಇದು ಬ್ಲಾಸ್ಟಾಗಿ ಹೊರಗಡೆ ಬರುತ್ತೆ. ಅದಕ್ಕೋಸ್ಕರ ಸೊ ಅದಕ್ಕೆ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ಈ ಥರ ನೋಡಿದ್ರಲ್ಲ. ನೆಕ್ಸ್ಟ್ ಅದನ್ನು ನಾನು ಎರಡು ಕಲರ್ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಈ ಥರ ಮಿಕ್ಸರ್ ಮಾಡ್ತಾ ಇದ್ದೀನಿ. ಎರಡು ಕಲರ್ ಇದಾಗಬೇಕಲ್ಲ, ಅದಕ್ಕೆ ಮಿಕ್ಸರ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಈ ಟೈಮಲ್ಲಿ ನಮ್ಮದು ಒಣಗಕ್ಕಿಟ್ಟಿರುವಂತಹ ಇದು ಎಮ್ ಸಿಲ್ ಡ್ರೈ ಆಗಿ ಬಂದಿದೆ. ಅದನ್ನು ಎಮ್ ಟಿ ಇದೆಯಲ್ವ, ಇದಕ್ಕೆ ಈ ಥರ ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡ್ರಾಯಿತು. ಮತ್ತು ಆ ಎಮ್ ಸಿಲ್ ಹಾಕಿರೋದ್ರಿಂದ ಈ ಲೈಟರ್ ಇದೆಯಲ್ಲ, ಅದು ಯಾವುದೇ ಕಾರಣಕ್ಕೂ ಕೂಡ ಇದು ಬರಲ್ಲ, ಶೇಕ್ ಆಗಲ್ಲ. ನೆಕ್ಸ್ಟ್ ಇನ್ನೊಂದು ತುದಿಗೆ ನಾವು 1.5 ಇಂಚಿಗೆ ರೆಡ್ಯೂಸರ್ ಕೊಟ್ಟಿದ್ವಲ್ಲ, ಈ ಪೈಪ್ ಇದೆಯಲ್ಲ 1.5 ಇಂಚಿದು, 30 cm ತಗೊಂಡಿದ್ದೀನಿ. ಅದನ್ನು ಈ ಥರ ಕನೆಕ್ಟ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಪಾರ್ಟಿ ಪಾಪಪ್ ಇದು ಕಂಪ್ಲೀಟ್ ವರ್ಕ್ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಓಕೆ ಗೈಸ್, ನಮ್ಮದು ಆ ಉಳಿದಿರೋ ರ್ಯಾಪರಲ್ಲಿ ಒಂದು ಪೀಸ್ ತಗೊಂಡು ಈ ಥರ ಅದನ್ನೊಂದು ಫೋಲ್ಡ್ ಮಾಡ್ತಿ, ಫುಲ್ ರೋಲ್ ಮಾಡಿ ಆ ಪೈಪಿಗೆ ಫಿಟ್ ಆಗೋ ಥರ ಇದು ಮಾಡಿಬಿಟ್ಟು ಈ ಥರ ಇಲ್ಲಿಗೆ ಇಟ್ಬಿಟ್ಟು ಅದಕ್ಕೆ ಒಂದು ಕೋಲ್ ತಗೊಂಡಿದ್ದೀನಿ. ಅದು ಕರೆಕ್ಟಾಗಿ ಈ ಪೈಪ್ ಇದೆಯಲ್ವೋ ಅಷ್ಟೇ ಲೆಂತ್ ತಗೊಂಡಿದ್ದೀನಿ. ಅದನ್ನು ಕರೆಕ್ಟಾಗಿ ಈ ಥರ ಒಳಗಡೆ ಇನ್ಸರ್ಟ್ ಮಾಡಿದರೆ ಅದರಲ್ಲಿ ಕರೆಕ್ಟಾಗಿ ಟೈಟಾಗಿ ಕೂತ್ಕೊಳ್ಳುತ್ತೆ. ಅದಾದ ನಂತರ ನಾವು ಆವಾಗ ಕಟ್ ಮಾಡಿಟ್ಟ ಇದಿತ್ತಲ್ಲ ರ್ಯಾಪರ್ಸ್, ಅದನ್ನೆಲ್ಲ ಚೆನ್ನಾಗಿ ಈ ಥರ ಅದಕ್ಕೆ ಫಿಲ್ ಮಾಡಿಕೊಂಡ್ರೆ ನಮ್ಮ ಆಲ್ಮೋಸ್ಟ್ ಕೆಲಸ ರೆಡಿಯಾಗಿದೆ. ಇದನ್ನು ಚೆನ್ನಾಗಿ ಈ ಥರ ಇದು ಮಾಡಿ ಕರೆಕ್ಟಾಗಿ ಶೇಕ್ ಮಾಡಿಬಿಟ್ಟು ಚೆನ್ನಾಗಿ ಅದರೊಳಗೆ ತುಂಬಿಸಿಬಿಟ್ರೆ ನಾವು ಇದನ್ನು ಫೈರ್ ಮಾಡಬೇಕಾದ್ರೆ ಫುಲ್ ಪಾಪಪ್ ಆಗಿ ಇದು ಹೊರಗಡೆ ಬರುತ್ತೆ. ಓಕೆ ಗೈಸ್, ಇವಾಗ ಫುಲ್ಲಿ ಲೋಡೆಡ್ ಆಗಿದೆ. ಇನ್ನು ಇದಕ್ಕೆ ಫ್ಯೂಯಲ್ ನಾವೇನಿಲ್ಲ, ಜಸ್ಟ್ ಬಾಡಿ ಸೆಂಟ್, ಬಾಡಿಗೆ ಹಾಕುವ ಸ್ಪ್ರೇ ಇದೆಯಲ್ವ ಅದನ್ನು ಹಾಕ್ತಿದ್ದೀವಿ ಫ್ಯೂಯಲ್ ಆಗಿ. ಸೊ ಇದಕ್ಕೆ ಈ ಥರ ಇದು ಮಾಡಿ ಇದನ್ನು ಹಾಕಿದರೆ ಫುಲ್ಲಿ ಲೋಡೆಡ್. ಇನ್ನು ಇದನ್ನು ಯಾವ ಥರ ಇರೋಣ, 3, 2, 1 ಗೋ. ಈ ಒಂದು ನನ್ನ ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಆದರೆ ಡಿಸ್ಲೈಕ್ ಮಾಡಿ. ಹಾಗೂ ನನ್ನ ಚಾನಲ್ ಚೌವಾಸ್ ಬ್ಲಾಗನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನನ್ನು ಎನೇಬಲ್ ಮಾಡಿ ನಾನು ಮುಂದೆ ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ನಿಮಗೆ ಏನಾದರೂ ಸಜೆಷನ್ಸ್, ಕಮೆಂಟ್ಸ್ ಏನಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನೌ ಐ ಆಮ್ ಸೈನಿಂಗ್ ಔಟ್ ವಿತ್ ಇಸ್ಮಾಯಿಲ್ ಶಾ. ಬೈ ಬೈ, ಸ್ಟೇ ಹೋಮ್, ಸ್ಟೇ ಸೇಫ್. 1 ಗೋ.